ಸೀರಿಯಲ್ ನಟನ ವಿರುದ್ಧ ಯುವತಿಗೆ ವಂಚನೆ ಮಾಡಿದಂತಹ ಆರೋಪ ಕೇಳಿಬಂದಿದೆ. ಬೃಂದಾವನ ಸೀರಿಯಲ್ ನಲ್ಲಿ ನಟಿಸಿದ್ದಂಥ ನಟ ವರುಣ್ ಆರಾಧ್ಯ ಆತನ ವಿರುದ್ಧ ಯುವತಿಗೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವುದು. ಪಶ್ಚಿಮ ವಿಭಾಗದ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಾಣ ಬೆದರಿಕೆ ಆರೋಪದಡಿ ವರ್ಷಾ ಕಾವೇರಿ ದೂರನ್ನ ದಾಖಲಿಸಿದ್ದಾರೆ. ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ ನಲ್ಲಿ ನಟಿಸಿದ್ದಂತಹ ನಟ, ಆ ನಟನ ವಿರುದ್ಧ ವರ್ಷಾ ಕಾವೇರಿ ದೂರನ್ನ ದಾಖಲಿಸಿದ್ದಾರೆ. 2019 ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ಪರಿಚಯ ಆಗಿತ್ತು ಅಂತೇಳಿ ವರ್ಷಾ ಕಾವೇರಿ ತಾವು ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ವರುಣ್ ಆರಾಧ್ಯ ಹಾಗೆ ವರ್ಷಾ ಕಾವೇರಿ ಇವರಿಬ್ರು ಕೂಡ ಕಳೆದ ಕೆಲ ವರ್ಷಗಳ ಹಿಂದಾನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹಿಟ್ ಆಗಿದ್ದಂತಹ ಜೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಗಳನ್ನ ಪಡೆದಿದ್ದಂತಹ ಜೋಡಿ. ಆದ್ರೆ ರೀಸೆಂಟ್ ಆಗಿ ತಮ್ಮ ಬ್ರೇಕಪ್ ನ ಕೂಡ ಅನೌನ್ಸ್ ಮಾಡಿದ್ರು. ಆ ಬ್ರೇಕಪ್ ಅನೌನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರ ಕಡೆಯಿಂದಾನೂ ಪರಸ್ಪರ ಆರೋಪ ಪ್ರತ್ಯಾರೋಪಗಳಾಗಿದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜನ ಗಮನಿಸಿದ್ರು. ತಮ್ಮ ತಮ್ಮ ಅಕೌಂಟ್ ಗಳ ಮೂಲಕ ಬ್ರೇಕಪ್ ಯಾಕಾಯ್ತು ಅನ್ನೋದ್ರ ಬಗ್ಗೆ ಇಬ್ರು ಕೂಡ ಹೇಳ್ಕೊಂಡಿದ್ರು. ಆದ್ರೆ ಈಗ ವರ್ಷಾ ಕಾವೇರಿ ವರುಣ್ ಆರಾಧ್ಯ ವಿರುದ್ಧ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದಂತಹ ಜೋಡಿ ಇದು, ಬಟ್ ಅದಾದ ನಂತರ ಬ್ರೇಕಪ್ ಆಗುತ್ತೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲೇ ಓಪನ್ ಆಗಿ ಇಬ್ರು ಕೂಡ ಹೇಳ್ಕೊಳ್ತಾರೆ. ಎಲ್ಲವೂ ಮುಗಿದು ಹೋಯ್ತು ಅನ್ನುವಾಗ ಈಗ ವರ್ಷಾ ಕಾವೇರಿ ವರುಣ್ ಆರಾಧ್ಯ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರೋದು, ಪ್ರಾಣ ಬೆದರಿಕೆಯ ಆರೋಪವನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ, ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಏನಿದೆ ಅಂತ ಹೇಳಿ ವಿದ್ಯಾ, ಏನು ಈ ಒಂದು ಪ್ರಕರಣ ಏನು? ಸುಮಾರು 2019 ಕೂಡ ಪರಿಚಯಸ್ಥರಾಗಿದ್ದಂತಹ ವರುಣ್ ಮತ್ತೆ ವರ್ಷಾ ಇಬ್ಬರು ಸಹ ಏನೋ ಬೃಂದಾವನ ಸೀರಿಯಲ್ ನಲ್ಲಿ ವರುಣ್ ನಟನೆ ಮಾಡ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಂತಹ ಅಲ್ಲೂ ಕೂಡ ಸಾಕಷ್ಟು ಫಾಲೋವರ್ ಅನ್ನ ವರ್ಷಾ ಕಾವೇರಿ ಹೊಂದಿರ್ತಾಳೆ. ಅದೇ ನಿಟ್ಟಿನಲ್ಲಿ ಈಗ ಏನು ಬೃಂದಾವನ ಸೀರಿಯಲ್ ನಟನಾಗಿರುವಂತಹ ವರುಣ್ ಆರಾಧ್ಯ ಕೂಡ ಪಾಪ್ಯುಲಾರಿಟಿ ಬಳಸ್ಕೊಂಡಿರ್ತಾನೆ. ಇದಾದ ನಂತರ ಅವರಿಬ್ಬರ ಒಂದು ಪರಿಚಯ ಆಗುತ್ತೆ 2019, 2019 ಕೂಡ ಪರಿಚಯ ಪ್ರೀತಿಯಾಗಿ ಏನು 3 ವರ್ಷಗಳ ಕಾಲ ಇರುತ್ತೆ. ಅದಾದ ನಂತರ ಅಂದ್ರೆ 2023 ಏನು ವರ್ಷ ಮತ್ತೆ ವರುಣ್ ಆರಾಧ್ಯ ಇಬ್ಬರು ಕೂಡ ಜೊತೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನ ವರ್ಷ ನೋಡ್ತಾಳೆ. ಅದಾದ ನಂತರ ಅಂದ್ರೆ ಆ ಮೊಬೈಲ್ ನಲ್ಲಿ ಸಾಕಷ್ಟು ಬೇರೆ ಯುವತಿಯರ ಜೊತೆ ಒಂದು ಖಾಸಗಿ ಫೋಟೋಗಳನ್ನ ನೋಡ್ತಾನೆ. ಅದಾದ ನಂತರ ಪ್ರಶ್ನೆಯನ್ನ ಮಾಡಿದಾಗ ಏಕಾಏಕಿ ಇಬ್ಬರ ನಡುವೆ ಒಂದು ಜಗಳ ಆಗುತ್ತೆ. ಜಗಳ ಆದ ನಂತರ ಬ್ರೇಕಪ್ ಮಾಡ್ಕೊಳ್ಳಿಕ್ಕೆ ವರ್ಷ ಮುಂದಾಗ್ತಾಳೆ. ಅದಾದ ನಂತರ ಅಂದ್ರೆ ಬ್ರೇಕಪ್ ಮಾಡ್ಕೊಂಡ ನಂತರ ಏನು ವರುಣ್ ಒಂದು ಎಚ್ಚರಿಕೆಯನ್ನ ಒಂದು ವರ್ಷಕ್ಕೆ ಕೊಡ್ತಾನೆ. ಅದು ಯಾವುದೇ ಕಾರಣಕ್ಕೂ ನೀನು ಎಲ್ಲೂ ಕೂಡ ಈ ವಿಚಾರ ಬಾಯಿ ಬಿಡಬಾರ್ದು, ಬಾಯಿ ಬಿಟ್ರೆ ಚೆನ್ನಾಗಿರೋಲ್ಲ ಅನ್ನುವಂತಹ ಒಂದು ಜೀವ ಬೆದರಿಕೆ ಮೊದಲಿಗೆ ಹಾಕ್ತಾನೆ. ಅದಾದ ನಂತರ ಕೆಲವು ತಿಂಗಳು ಕಳೆದ ನಂತರ ಅಂದ್ರೆ ಬ್ರೇಕಪ್ ಆಗಿ ಕೆಲ ತಿಂಗಳು ಕಳೆದ ನಂತರ ಈಕೆ ಎಲ್ಲಿ ನನ್ನ ಖಾಸಗಿ ಫೋಟೋಗಳ ಬಗ್ಗೆ ಬೇರೆ ಎಲ್ಲೋ ಬಾಯಿ ಬಿಟ್ಬಿಡ್ತಾಳೆ ಅನ್ನುವಂತಹ ಭಯದಲ್ಲಿ ಆಕೆಯ ಒಂದು ಖಾಸಗಿ ಫೋಟೋಗಳನ್ನ ವರ್ಷಾಗೆ ಕಳಿಸ್ಕೊಟ್ಟು ಈ ಫೋಟೋಗಳನ್ನ ನಾನು ವೈರಲ್ ಮಾಡಬಾರ್ದು ಅಥವಾ ನನ್ನ ಬಳಿ ಇನ್ನೂ ಸಾಕಷ್ಟು ವಿಡಿಯೋಗಳು ಖಾಸಗಿ ವಿಡಿಯೋಗಳು ನಮ್ಮಿಬ್ಬರದು ಇದೆ ಇವೆಲ್ಲವೂ ಕೂಡ ವೈರಲ್ ಆಗಬಾರ್ದು ಅಂತಂದ್ರೆ ನೀನು ಯಾವುದೇ ಕಾರಣಕ್ಕೂ ನನ್ನ ಈ ಹಿಂದೆ ಏನು ಮೊಬೈಲ್ನಲ್ಲಿ ಚೆಕ್ ಮಾಡಿದಂತಹ ವಿಡಿಯೋ ಫೋಟೋಗಳಿತ್ತು ಅದ್ರ ಬಗ್ಗೆ ಎಲ್ಲೂ ಸಹ ಮಾತಾಡಬಾರ್ದು ಅನ್ನುವಂತಹ ಬ್ಲಾಕ್ ಮೇಲ್ ಅನ್ನ ಮಾಡಿರ್ತಾನೆ. ಅದಾದ ನಂತರ ಎಲ್ಲೂ ಕೂಡ ಆಕೆ ಭಯ ಬಿದ್ದು ಈ ಒಂದು ವಿಚಾರವಾಗಿ ಎಲ್ಲೂ ಕೂಡ ಹೇಳೋದಿಲ್ಲ. ಆದ್ರೆ ಇತ್ತೀಚೆಗೆ ಮತ್ತೆ ಈ ವಿಚಾರವಾಗಿ ಸಾಕಷ್ಟು ಒಂದು ಪ್ರೆಷರ್ ಆಕೆಗೆ ಕ್ರಿಯೇಟ್ ಆಗ್ತಾ ಇತ್ತು ಅಂತ ಹೇಳಿ ಈ ಅಂದ್ರೆ 1 ವರ್ಷದ ನಂತರ ಈಗ ಸದ್ಯಕ್ಕೆ 2024 ಒಂದು ವೆಸ್ಟ್ ಸೆನ್ ಅಲ್ಲಿ ದೂರನ್ನ ದಾಖಲು ಮಾಡ್ಕೊಂಡಿರುವಂತಹದ್ದು. ಅಂದ್ರೆ ತನಗೆ ಗೊತ್ತಿಲ್ಲದ ರೀತಿ ಏನು ಒಂದು ಖಾಸಗಿ ಫೋಟೋಗಳನ್ನ ತೆಗೆದು ಅದಾದ ನಂತರ ಅದರಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿರುವಂತಹದ್ದು. ವಿದ್ಯಾ, ಚಂದ್ರಶೇಖರ್, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರುಣ್ ಆರಾಧ್ಯನನ್ನ ವಿಚಾರಣೆಗೆ ಕರೆದು ಅಥವಾ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸ ಪೊಲೀಸರ ಕಡೆಯಿಂದ ಏನಾದರೂ ಆಗಿದೆಯಾ? ಯಾಕಂದ್ರೆ ಆಲ್ರೆಡಿ ಎಫ್ಐಆರ್ ದಾಖಲಾಗಿದೆ. ಚಂದ್ರಶೇಖರ್, ಖಂಡಿತವಾಗಿ ವಿದ್ಯಾ, ಈಗಾಗಲೇ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿರುವಂತಹ ವೆಸ್ಟ್ ಸೆನ್ ಪೊಲೀಸರು ಈಗಾಗಲೇ ಪ್ರಾಥಮಿಕವಾಗಿ ಮಾಹಿತಿಯನ್ನ ಸದ್ಯಕ್ಕೆ ವರ್ಷದಿಂದ ತೆಗೆದುಕೊಳ್ತಾ ಇದ್ದಾರೆ. ಇದಾದ ನಂತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ವರುಣ್ ಆರಾಧ್ಯನನ್ನ ಬಂಧನ ಮಾಡಿ ವಿಚಾರಣೆ ಮಾಡುವಂತ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇರುವಂತಹದ್ದು. ವಿದ್ಯಾ ರಾಯ್, ಚಂದ್ರಶೇಖರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಖ್ಯಾತಿಯನ್ನ ಪಡೆದಿದ್ದಂತಹ ಜೋಡಿ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಜೋಡಿಗೆ ಸಾಕಷ್ಟು ಮಂದಿ ಅಭಿಮಾನಿಗಳು ಕೂಡ ಇದ್ರು. ಇವರಿಬ್ಬರ ಹೆಸರಿನಲ್ಲಿ ಫ್ಯಾನ್ ಪೇಜ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕ್ರಿಯೇಟ್ ಆಗಿತ್ತು. ಅಂಥದ್ದೊಂದು ಖ್ಯಾತಿಯನ್ನ ಪಡೆದಿದ್ದಂತಹ ಜೋಡಿ. ಬಟ್ ಇನ್ ಬಿಟ್ವೀನ್ 2019 ಇಬ್ಬರ ಮಧ್ಯೆ ಪರಿಚಯ ಆಗೋದು, ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯ ಆಗ್ತಾರೆ. ಆ ನಂತರ ಇಬ್ಬರ ಮಧ್ಯೆ ಪ್ರೀತಿ ಕೂಡ ಆಯ್ತು, ಅದನ್ನ ಬಹಳ ಓಪನ್ ಆಗಿ ಇಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಯಾಗಿ ಇವರು ಮಾಡ್ತಾ ಇದ್ದಂತಹ ರೀಲ್ಸ್ಗೂ ಕೂಡ
ಸಾಕಷ್ಟು ಅಭಿಮಾನಿಗಳಿದ್ರು. ಬಟ್ ಅದಾದ ನಂತರ ಬ್ರೇಕಪ್ ಆಗುತ್ತೆ. ಆ ಬ್ರೇಕಪ್ ಆದಂತಹ ನಂತರದಲ್ಲಿ ಕೂಡ ಆ ಬ್ರೇಕಪ್ ಆದಂತಹ ಸಂದರ್ಭ ಕೆಲವೇ ತಿಂಗಳುಗಳ ಹಿಂದೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಕೂಡ ಇಬ್ರು ಮಾಡಿದ್ರು. ಆದ್ರೆ ಈಗ ವರ್ಷಾ ಕಾವೇರಿ ಬಹಳ ಗಂಭೀರವಾದಂತಹ ಆರೋಪವನ್ನ ವರುಣ್ ಆರಾಧ್ಯ ವಿರುದ್ಧ ಮಾಡ್ತಾ ಇರೋದು, ಪ್ರಾಣ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ, ಖಾಸಗಿ ಫೋಟೋಗಳನ್ನ ವೈರಲ್ ಮಾಡುವಂತಹ ಬೆದರಿಕೆಯನ್ನ ವರುಣ್ ಆರಾಧ್ಯ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.